ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ನಾವು ಆಗಿರೋ ಜಾಕಿ ಏಟುಗಳು ಬಿಡ್ತಾವಲ್ಲಪ್ಪ ಇದ್ರು. ಈ ನನ್ನ ಮಗ ಅಳ್ಳಾಡ್ತಾ ಇಲ್ಲ. ಪೇಷಂಟು ಕೂಗಿದ್ರು ಮಾತಾಡ್ತಾ ಇಲ್ವಲ್ಲ ಪೇಷಂಟು. ರೇಖಾ ಸಿಸ್ಟರ್, ಮಾಲಿನಿ ಸಿಸ್ಟರ್, ರೇಖಾ ಸಿಸ್ಟರ್, ಮಾಲಿನಿ ಸಿಸ್ಟರ್. ಆ ಪೇಷಂಟ್ ಯಾಕೋ ತಾನಾಗೆ ಮನೆ ಬಿಟ್ಟು ಹೋಗೋ ತರ ಕಾಣಿಸ್ತಾ ಇಲ್ಲ. ಅವನ್ ತಪ್ಪಿಸ್ಕೊಂಡು ಹೋಗಕ್ ಟ್ರೈ ಮಾಡಿದ್ರೆ ನಾವು ಅವನ್ನ ಹಿಡ್ದಾಕ್ತೀವಿ ಅನ್ನೋ ಭಯಕ್ಕೆ ಅವನು ನಮ್ಮ ಮನೇಲೆ ಇದ್ದಾನೆ. ಊಟ ಹಾಕದೆ ಎಷ್ಟು ದಿನ ಅವನನ್ನ ನಮ್ಮ ಮನೇಲಿ ಇಟ್ಕೊಳಕ್ ಆಗತ್ತೆ? ಒಂದ್ ವೇಳೆ ಅವನ್ಗೇನಾದ್ರು ಹೆಚ್ಚು ಕಮ್ಮಿ ಆದ್ರೆ ಅದು ನಮ್ ತಲೆಗೆ ಬರತ್ತೆ. ಅದಕ್ಕೆ ನಾನು ನಿಮ್ಮಿಬ್ರಿಗೂ ಒಂದ್ ಕೆಲಸ ಕೊಡ್ತಾ ಇದ್ದೀನಿ. ತಗೊಳ್ಳಿ ಇದನ್ನ, ಹೋಗಿ ಅವನ್ಗೆ ಚೆನ್ನ ಕೊಡಿರಿ. ಇದು ನಮ್ಮ ಲಾಸ್ಟ್ ಟ್ರೀಟ್ಮೆಂಟ್ ಅಂತ ಹೇಳಿ ಹೇಗ್ ಹೊಡಿಬೇಕಂದ್ರೆ ಹೊಡೆದಿರೋ ಭಯಕ್ಕೆ ಅವನು ಮನೆ ಬಿಟ್ಟು ಹೋಗ್ಬಿಡ್ಬೇಕು. ಆಹಾ, ಹೊಡೆದು ತುಂಬಾ ದಿನ ಆಯ್ತು. ಹೊಡೆದಿದ ತಕ್ಷಣ ಮನೆ ಬಿಟ್ಟು ಹೋಗ್ಬೇಕು. ಆ ರೇಂಜ್ ಅಲ್ಲಿ ಹೊಡಿತೀವಿ. ಅಯ್ಯಯ್ಯೋ, ಇವನು ಬಾಯಿ ಇಟ್ಟಾಕ ಎಸ್ಕೇಪ್ ಪಾಪುಟ್ಟವನಲ್ಲಪ್ಪ. ಇನ್ನು ನನ್ನ ಕತೆ ಮುಗೀತು, ನನ್ನ ಕತೆ ಮುಗೀತು. ಗಯ್ಯಾಳಿಗಳು ಸೇರ್ಕೊಂಡು ನನ್ನನ್ನು ಹಪ್ಳ ಮಾಡಕ್ ಬಿಡ್ತಾರೆ. ಪತರಕ್ಕೆ ಹೆಂಗಿದ್ರು ಹೇಳಿ ತಿನ್ನೋದಿದ್ದೆ ಅದೇ. ಅಷ್ಟೊತ್ತವರೆಗೂ ಸಿನ್ನಿದ್ದೆ ಮಾಡ್ಕೊಳ್ಳೋನು. ಬಾಯಿ ಮಣ್ಣಾಕ ಇವನು ಕೈಗೆ ಕರ್ನಾಗ್ರಾವ್ ಕಡಿಯ. ಇವನ್ಗೆ ಆಪತ್ತು ಬಂದು ಚಾಪೆ ಸುಟ್ಕೊಂಡು ಹೋಗ. ಅಯ್ಯಯ್ಯೋ, ನನ್ನ ಮಗ ಎಸ್ಕೇಪ್ ಆಗ್ಬಿಟ್ನಲ್ಲಪ್ಪ, ತಂದೆ ಕಾಪಾಡಪ್ಪ. ಒತ್ತರ ಎದ್ದೇಟ್ಗಲ್ಲಿ ಒದೆ ತಿನ್ನಕ್ ಶಕ್ತಿ ಕೊಡಪ್ಪ. ಹೊಸೆ ನಿದ್ದೆ ಮಾಡ್ಕೊಳ. ಯಾವ ತರ ಹೊಡಿಬೇಕು ಅಂದ್ರೆ ಕನ್ಸಲು ಅವನು ಗಯ್ಯಾಳಿಗಳ ಹೆಸರು ಕೇಳಿದ್ರೆ ಹೊಡಕ್ಬೇಕು, ಆ ತರ ಹೊಡಿಬೇಕು. ಅವನಿಗೆ ಹೊಡೆದ್ಮೇಲೆ ನಾವೇನ್ ಮಾಡೋದು ಸಿಸ್ಟರ್? ಆಮೇಲೆ ನಿಮ್ ಡ್ಯೂಟಿ ಮುಗಿಯತ್ತೆ, ಡ್ರೆಸ್ ಚೇಂಜ್ ಮಾಡಿ ಊಟ ಮಾಡಿ ಮಲ್ಕೊಳ್ಳಿ. ಊಟನ ಅಡ್ಗೆ ಯಾರು ಮಾಡಿದ್ದಾರೆ? ನಾನು ನಿಮ್ಮಿಬ್ರಿಗೋಸ್ಕರ ಆರ್ಡರ್ ಮಾಡಿದ್ದೀನಿ. ಥ್ಯಾಂಕ್ ಯು ಸಿಸ್ಟರ್, ಥ್ಯಾಂಕ್ ಯು ಸಿಸ್ಟರ್. ದುಡ್ಡು ಯಾರು ಕೊಡ್ತಾರೆ? ಕ್ಯಾಶ್ ಆನ್ ಡೆಲಿವರಿ ಮಾಡಿದ್ದೀನಿ, ದುಡ್ಡು ಕೊಟ್ಟು ಪಾರ್ಸಲ್ ತಗೊಳ್ಳಿ. ಸಿಸ್ಟರ್, ನಾವು ಒಡಿಯೋ ಏಟಿಗೆ ಅವನು ಕಿರ್ಚ್ಕೊಂಡ್ರು ಬಿಡಬಾರ್ದು, ಅರ್ಚ್ಕೊಂಡ್ರು ಬಿಡಬಾರ್ದು, ಒಡಿತಾನೆ ಇರ್ಬೇಕು. ಓಕೆ ಸಿಸ್ಟರ್ ರೇಖಾ, ರೆಡಿ? 1 2 3. ಕಳ್ಳನ ಪೇಷಂಟು ನಮ್ ಗೌಡ್ರ ತರ ಕಿರ್ಸವನೆ. ಏನ್ ಮಾಡ್ತಾ ಇದ್ರಿ ಸುಮ್ನೆ ನೋಡ್ರಿ, ಪೇಷಂಟ್ ಹೊಡಿತಾ ಇದ್ರಿ. ನಿಮ್ ಬಾಯಿನೊಳಗೆ ಇಟ್ಟಾಕ ನೀವ್ ಹೊಡಿತಾ ಇರೋದು ಪೇಷಂಟ್ ಗಲ್ಲರಿ ನನಗೆ. ಅವನ್ ಆಗ್ಲಿ ಎಸ್ಕೇಪ್ ಆದ. ಅಯ್ಯಯ್ಯೋ, ನಾವು ಹೊಡೆದು ಓಡ್ಸೋಣ ಅಂತ ಬಂದ್ರೆ ಅವನೇ ಆಗ್ಲಿ ಒಬ್ಬಿಟ್ಟಿದಾನೆ. ಅಯ್ಯೋ ಗೌಡ್ರೆ, ನೋವು ಆಗ್ತಾ ಇದ್ಯಾ? ಬಾಯಿಗಿಟ್ಟಾಕ ನೋವು ಆಗ್ತಾ ಇದೆಯಾ ಅಂತ ಕೇಳ್ತಾ ಇದ್ರಲ್ಲಪ್ಪ. ಅಯ್ಯೋ, ಒಂದ್ ನಿಮಿಷ ರೀ, ನಿಮಿಷ ರೀ. ಅಯ್ಯ
ಅಯ್ಯೋ ಮಾಲಿನಿ ಸಿಸ್ಟರ್, ಗೌಡ್ರು ಹೊಡೆದ್ಬಿಟ್ವಲ್ಲ, ಗೌಡ್ರು ನಮ್ಗೆ ಎಷ್ಟೆಲ್ಲ ಸಹಾಯ ಮಾಡಿದ್ದಾರೆ ಅಂತವ್ರಿಗೆ ನೋವು ಮಾಡ್ಬಿಟ್ವಲ್ಲ, ಈಗ ಏನ್ ಮಾಡೋದು? ಪೇನ್ ಕಿಲ್ಲರ್ ಇಂಜೆಕ್ಷನ್ ಕೊಡಲ್ವಾ? ಯಾವ ಇಂಜೆಕ್ಷನ್ ತಗೊಂಡ್ಬರ್ಲಿ? ಹೆಡ್ ನರ್ಸ್ ಯಾವಾಗ್ಲೂ ಹೇಳ್ತಿರಲ್ವಾ, ಕೈಗೆ ಯಾವ್ದು ಸಿಗುತ್ತೆ ಅದನ್ನ ತಗೊಂಬನ್ನಿ ಅಂತ. ಓಕೆ ತಗೊಂಬನ್ನಿ. ಗೌಡ್ರೆ ತುಂಬಾ ನೋವಾಗ್ತಾ ಇದ್ಯಾ? ಯಾಕಪ್ಪ ಗೌಡ್ರೆ, ಇನ್ನು ಅರ್ಧ ಗಂಟೆಲಿ ನಿಮ್ ನೋವೆಲ್ಲ ಬಾಯ ಆಗ್ಬಿಡುತ್ತೆ. ನೈಂಟಿ ಕೊಟ್ಟರ್ಯಾ? ನೈಂಟಿ ಕೊಡಲ್ಲ, ಕೊಟ್ಮೇಲೆ ಗೊತ್ತಾಗುತ್ತೆ. ಕೊಡಿ 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 ಕೊಡಿ. ಇಂಜೆಕ್ಷನ್ ಕೊಟ್ವಿ, ಚುಚ್ಚಾಗ್ಲೇ ಗೊತ್ತಾಯ್ತು ಕಂಪುಡಿ. ಅರ್ಧ ಗಂಟೆ ಅಷ್ಟೇ, ನೋವೆಲ್ಲ ಮಾಯ. ಮಲ್ಕೊಳ್ಳಿ ಮಲ್ಕೊಳ್ಳಿ ಮಲ್ಕೊಳ್ಳಿ. ಅಯ್ಯಯ್ಯೋ, ಇವ್ರು ಬಾಯಿಗಿಟ್ಟಾಕ ಚುಚ್ಚಿ ರಾಜಾಕೆ ಚುಚ್ಚಿ 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 ಮರಗಟ್ಟಿಸ್ಬಿಟ್ರಲ್ಲಪ್ಪ. ಅಯ್ಯೋ, ಆ ಜಾಗದಲ್ಲಿ ಮನಿ ಕಳಕ್ ಆಗಲ್ಲ, ಕೂತ್ಕೊಳಕ್ ಆಗಲ್ಲ, ಏನ್ ಮಾಡೋದು? ಏನಂದ್ರೆ ಏನು ಮಾಡಕ್ ಆಗಲ್ಲ. ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್? ಗೌಡನ ನೋವಿಗೆ ಇಲ್ಲ ಮುಲಾಮು. ಅಯ್ಯಯ್ಯೋ ಗೌಡ್ರಿ, ಇನ್ನೊಂದ್ ಇಂಜೆಕ್ಷನ್ ತರ್ಲ? ಅಯ್ಯ, ನಿಮ್ ಬಾಯಿಗಿಟ್ಟಾಕ ಬರ್ರೆ ಸುಮ್ನೆ. ಹಿಂಗೆಲ್ಲ ಒದ್ದಾಡೋರು ಪ್ರಯೋಜನ ಆಗಲ್ಲ, ಇದಕ್ಕೊಂದೇ ಇರೋದು, ಒತ್ತಾರೆ ಎದ್ದೆ ಇಟ್ಕಲಿ ಈ ಡಬ್ಬ ಕ್ಲಿನಿಕ್ ನ ಕ್ಲೋಸ್ ಮಾಡಿಸ್ಬೇಕು. ಅಲ್ಲ, ನಾನು ಯಾರು? ಕೃಷ್ಣಮೂರ್ತಿ, ಕಿರಿ ಕೃಷ್ಣಮೂರ್ತಿ. ನಾನು ಮಾಡೋ ಕಿರಿಗಳಿಗೆ ಜನಗಳು ನೋಡಿ ನನಗೆ ಕೊಟ್ಟಿರೋ ಬಿರುದದು. ಇಲ್ಲಿ ತನಕ ಮಾಡಿರೋ ಕಿರಿಗಳು ನನ್ನ ಲೈಫಲ್ಲೇ ಒಂದು ಫೇಲ್ಯೂರ್ ಆಗಿಲ್ಲ. ಫಸ್ಟ್ ಟೈಮ್ ಆಗೋಯ್ತಲ್ಲ, ನಾನು ಕಿರಿಕ್ ಮಾಡೋಣ ಅಂತ ಹೋದ್ರೆ ಎಲ್ಲ ಸೇರ್ಕೊಂಡು ನನಗೆ ಕಿರಿಕಿರಿ ಕೊಟ್ಟಾಕ್ಬಿಟ್ರು. ಇವ್ರ ಬಾಯಿಗಳಿಗೆ ಮಣ್ಣಾಕ, ಇವ್ರು ಹೆಂಗಸ್ರ? ಅಯ್ಯೋ ಅಲ್ಲಪ್ಪ ಅಲ್ಲ, ಗಯ್ಯಾಳಿಗಳು ಕೇಳಿದ್ದೆ ಅಷ್ಟೇ ಇವ್ರ ಬಗ್ಗೆ. ಲೈಫಲ್ಲಿ ಫಸ್ಟ್ ಟೈಮ್ ಅನುಭವನೂ ಆಗೋಯ್ತು. ಇಲ್ಲಿರೋದು ಯಾಕೋ ಸರಿ ಇಲ್ಲ ಅನ್ನಿಸ್ತಿದೆ. ಮೊದಲು ಸುಂದ್ರಿಗೆ ಫೋನ್ ಮಾಡಿಬಿಟ್ಟು ಇಲ್ಲಿಂದ ಎಸ್ಕೇಪ್ ಆಗ್ಬಿಡೋದು ಒಳ್ಳೇದು. ಕೈ ಕಾಲು ಎತ್ತು ಅಂದ್ರೆ ಎತ್ಬಿಡ್ಬೋದು. ಹಾಂ, ಈ ಥರ ಎಲ್ಲ ಆಗಲ್ಲ ಅಪ್ಪೋ, ಆಗಲ್ಲ. ಹಲೋ ಹೇಳು ಕೃಷ್ಣ. ಹಲೋ ಸುಂದ್ರಿ, ಅಲ್ಲಿಂದ ತಪ್ಪಿಸ್ಕೊಂಡು ಬಂದಿದ್ದೀನಿ. ಯಾಕೆ, ಏನಾಯ್ತು? ಅಮ್ಮ ತಾಯಿ, ನನ್ನ ಕೈಲಿ ಅವ್ರನ್ನ ಫೇಸ್ ಮಾಡೋಕ್ಕಾಗಲ್ಲ ಅಮ್ಮ. ಅಲ್ಲ, ನೀನು ನನ್ನನ್ನು ಅಲ್ಲಿ ಕಳಿಸಿದ ಉದ್ದೇಶ ಏನಮ್ಮ? ನಾನು ಅವ್ರಿಗೆ ಹಿಂಸೆ ಕೊಡೋದಕ್ಕೋ ಇಲ್ಲ ಅವರಿಂದ ನಾನು ಹಿಂಸೆ ಅನುಭವಿಸೋದಕ್ಕೋ? ಅಯ್ಯೋ ಇಲ್ಲ ಕೃಷ್ಣ, ನೀನು ಅವ್ರಿಗೆ ಹಿಂಸೆ ಕೊಡಲಿ ಅಂತ ಕಳಿಸಿರೋದು. ಈ ಗಯ್ಯಾಳಿಗಳು ಇಡೀ ಗೌರಿಪುರಕ್ಕೆ ಹೆಸರುವಾಸಿ. ಇಂಥ ಲೇಡಿ ರೌಡಿಗಳನ್ನ ನಾನು ನೋಡೂ ಇಲ್ಲ, ಇವ್ರನ್ನ ಅಲ್ಲಾಡ್ಸೋದಕ್ಕೂ ಯಾರು ಇಂದನೂ ಸಾಧ್ಯ ಇಲ್ಲ. ಹೇ ಕೃಷ್ಣ, ಅಖಿಲ್ ನಮ್ಮ ಕಡೆ ಇದ್ದಾನೆ, ನೀನಿದೀಯಾ ನಾನಿದ್ದೀನಿ, ಹೆದರೋದು ಯಾಕೆ? ತೊಂದ್ರೆ ಒಂದಲ್ಲ ಎರಡಲ್ಲ, ಹಂಗಲ್ಲ ಹಿಂಗಲ್ಲ, ಹೆಂಗೆಂಗೋ ಟಾರ್ಚರ್ ಕೊಟ್ಟಾಕ್ಬಿಟ್ರು ಕಣಮ್ಮ. ನನ್ನ ಪ್ರಾಣ ಒಂದು ತೆಗ್ದಿಲ್ಲ ಅಷ್ಟೇ, ಗ್ರೇಟ್ ಆಗಿ ಎಸ್ಕೇಪ್ ಆಗಿ ಬಂದ್ಬಿಟ್ಟೆ. ಆದ್ರೆ ಅವ್ರಿಗೆ ಬುದ್ಧಿ ಕಲಿಸ್ತಾನೆ ಬಿಡಬಾರ್ದು ಕೃಷ್ಣ. ಅಮ್ಮ ತಾಯಿ, ನಾನು ಮಾಡೋ ಪ್ರಯತ್ನ ಎಲ್ಲ ಮಾಡಿದ್ದೀನಿ, ನನ್ನ ಪ್ಲಾನ್ ಎಲ್ಲ ಫೇಲ್ಯೂರ್ ಆಗಿದೆ. ನೋಡೋ, ಇನ್ಮುಂದೆ ನೀನೇ ಆ ಕಾಡಕ್ಕೆ ಇಳಿಯೋದು ಒಳ್ಳೇದು. ನಾನು ಬಿಟ್ಬಿಡಮ್ಮ, ಬಂದ್ಬಿಡ್ತೀನಿ. ಹೌದು ಕೃಷ್ಣ, ನಾನು ಅಖಿಲ್ ಹತ್ರ ಚಾಲೆಂಜ್ ಮಾಡಿದ್ದೀನಿ, ನಾನು ಅವ್ರಿಗೆ ಬುದ್ಧಿ ಕಲಿಸೇ ಕಲಿಸ್ತೀನಿ ಅಂತ. ಸರಿ ಕೃಷ್ಣ, ನಾನೇ ಬುದ್ಧಿ ಕಲಿಸ್ತೀನಿ ಅವರಿಗೆ. ದೇವ್ರು ಒಳ್ಳೇದು ಮಾಡಲಿ, ಆಲ್ ದ ಬೆಸ್ಟ್. ಸರಿ ಕೃಷ್ಣ, ಬಾಯ್. ಕೈಯಾಳಿಗಳೇ,
ನಿಮಗಿದೆ ಮಾರಿ ಹಬ್ಬ.